ಹಾಯ್ ಎವ್ರಿವನ್ ಫ್ರೆಂಡ್ಸ್, ಏನು ಮಾಡತ್ತೀರಿ? ಬರ್ರಿ, ಇಲ್ಲಿ ನಾನು ರಸಮ್ ಮಾಡತ್ತಿದ್ದೆ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ರೆಕಾರ್ಡಿಂಗು. ಇದು ಟೊಮೆಟೊ ಸಣ್ಣವು ಮೀಡಿಯಮ್ ಸೈಜಿನೂ ಮೂರು ಟೊಮೆಟೊ ಕುದಿಸಿನಿ. ಕುದಿಸಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿನಿ. ಸ್ವಲ್ಪ ಪಲ್ಪಿ ಥರ ಐತಿ, ಇಷ್ಟಿರಲಿ, ಪ್ರಾಬ್ಲಮ್ ಇಲ್ಲ. ಇನ್ನೂ ಸ್ಟೋವ್ ಆನ್ ಮಾಡಿಲ್ಲರಿ ನಾನು. ಇದು ತೊಗರಿಬೇಳೆ ಬೇಯಿಸಿದ ಕಟ್ಟು ಹಾಕ್ಕೊಂಬಿಡೋಣ. ಆಮೇಲೆ ಹುಣಸೆ ಹಣ್ಣು ರೀ ಸ್ವಲ್ಪ, ಅದು ಪೇಸ್ಟ್ ಇತ್ತು ನನ್ನ ಕಡೆ ಒಂದು ಕಾಲು ಸ್ಪೂನ್ ಅಷ್ಟೆ, ಯಾಕಂದರೆ ಇದು ಟೊಮೆಟೊ ಹೆಂಗೂ ಮೂರು ಅದಾವಲ್ಲ. ಇದು ಹೋಮ್ ಮೇಡ್ ರೀ, ನಾನು ಮಾಡಿದ್ದೆ ರಸಮ್ ಪೌಡ್ರು. ಇದೆಲ್ಲ ಒಂದು ಕಡೆ ಇರಲಿ ಕುದಿಸೋಣಂತ, ಈ ಕಡೆ ಇಟ್ಟು ಸ್ಟೋವ್ ಆನ್ ಮಾಡೋದು. ಅಂದರೆ ಈ ಕಡೆ ಇಲ್ಲಿ ಒಗ್ಗರಣೆ ಹಾಕ್ಕೊಳಕ್ಕಾಗುತ್ತೆ. ಸ್ಟೋವ್ ಆನ್ ಮಾಡ್ತೀನಿ. ಸ್ಟೋವ್ ಆನ್ ಮಾಡೋಣ ರೀ. ಎಣ್ಣೆ ಇಟ್ಟೀನಿ ಇದ್ರೊಳಗೆ, ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡೀನಿ. ಕಾಯಿಲೆ ಅದು ಸಾಸಿವೆ ಹಾಕ್ಕೊಳ್ಳೋಣಂತ. ಸಾಸಿವೆ ಹಾಕಿ ಸಾಸಿವೆ ಚಟ್ಟಪಟ್ಟ ಸಿಡಿದ್ಮೇಲೆ ಇಲ್ಲಿ ಒಂದು ಒಣ ಮೆಣಸಿನ್ಕಾಯಿ, ಒಂದು ಹಸಿ ಮೆಣಸಿನ್ಕಾಯಿ, ಸಾಂಬಾರು ಈರುಳ್ಳಿ, ಕರಿಬೇವು, ಆಮೇಲೆ ಇಲ್ಲಿ ಇಂಗು, ಗಟ್ಟಿ ಇಂಗ್ರಿ ಅದು, ಸ್ವಲ್ಪ ಜಿಂಜರು, ಗಾರ್ಲಿಕ್ ಕುಟ್ಟಿಟ್ಕೊಂಡಿನಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕ್ಕೊಂಬಿಡೋಣಂತ. ಇದು ಕಾಯಿಲಿ ಫಸ್ಟ್ ಇನ್ನೂ ಕಾಯಿ ಆಗ್ತೈತಿ, ಈಗಿನ್ನು ಕಾಯ್ದೈತ್ರಿ. ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಇದು ಇಂಗ್, ಸಾಸಿವೆ ಇಂಗು ಎರಡು ಆಯ್ತು ಹಾಕಿದ್ದು, ಇದೆಲ್ಲ ಹಾಕ್ಕೊಂಬಿಡೋಣ ರೀ. ಸಾಂಬಾರು ಈರುಳ್ಳಿ, ಒಣ ಮೆಣಸಿನ್ಕಾಯಿ, ಅದೊಂದು ಹಸಿ ಮೆಣಸಿನ್ಕಾಯಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ. ಇದು ಒಗ್ಗರಣೆ ಸ್ವಲ್ಪ ಬೇಯಿಲ್ರಿ ಅದು ಹಾಕಿದ್ದು. ಇದ್ರೊಳಗೆ ಜೀರಿಗೆ ಮೆಣಸು ಉರುಟಾಗಿ ಕುಟ್ಕೊಂಡಿದ್ದು ಇದಕ್ಕೆ ಹಾಕ್ಬಿಡೋಣ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸಾಕ್ರಿ, ನೋಡಿ ಹಾಕ್ಕೊಳ್ಳೋಣ. ಯಾಕಂದರೆ ನಾನು ಅದ್ರ ತುಂಬ ಏನು ಮಾಡೋಂಗಿಲ್ಲ, ಈಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ, ಆದರೂ ಈ ಪಾತ್ರೆ ಏನು ತುಂಬಿಸಂಗಿಲ್ಲ, ಅದಕ್ಕೆ ರುಚಿ ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ. ಬೆಂದೈತ್ರಿ ಇದು ಉಳ್ಳಾಗಡ್ಡಿ, ಅದೆಲ್ಲ ತೆಗೆದ್ಬಿಡೋಣ. ಸ್ಟೋವ್ ಆಫ್ ಮಾಡಿಬಿಡ್ತೀನಿ ಇದನ್ನು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸೋಣ. ಹಾಕ್ಬಿಡೋಣ್ರಿ ಒಗ್ಗರಣೆ, ಕೂತು ಬಿಡುತ್ತೆ ಇನ್ನೊಮ್ಮೆ. ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ. ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ, ಹಾಕ್ಬಿಡ್ತೀನಿ. ತಿಳಿ ಸಾರು, ಬರೀ ಟೊಮೆಟೊ ಸಾರು, ಆಮೇಲೆ ಹುಣಸೆ ಹಣ್ಣಿಂದನು ತಿಳಿ ಸಾರು, ಎಷ್ಟೊಂದು ವೆರೈಟಿ ಒಳಗೆ ರೆಡಿ ಆಗ್ತಾವೆ ಖರೆ. ಆದರೆ ಈ ಥರ ರಸಮ್ ಏನೈತಿ, ಕೋಲ್ಡ್ ಸೀಸನ್ನಾಗ ಸ್ವಲ್ಪ ನೆಗಡಿ, ಗಂಟ್ಲು ಕೆರೆಸೋದು ಹೀಗೆಲ್ಲ ಇದ್ದಾಗ ಈ ಕಫ್ ಸಿರಪ್ ಎಲ್ಲ ಕುಡಿತೀವಲ್ಲ, ಆ ಇಫೆಕ್ಟ್ ಕೊಡ್ತೈತೆ ನೋಡಿರಿ ಈ ಥರದ್ದು ರಸಮ್ ಮಾಡಿದ್ರೆ. ಯಾಕಂದ್ರೆ ವೆರೈಟಿ ಆಗ ಆಗ್ತಾವೆ ತಿಳಿ ಸಾರುಗಳೊಳಗೆ, ಹುಣಸೆ ಹಣ್ಣಿಂದು ಇರ್ಬೋದು, ಟೊಮೆಟೊದ್ದು ಇರ್ಬೋದು. ಆದರೆ ಇದೇನೈತಿ,
ಶೀತ ಅದು ಅಂದ್ರೆ ಸ್ವಲ್ಪ ಅದ ನೆಗಡಿ ಇದು ಕೆಮ್ಮು ಹಂಗಂತ ಟ್ರೀಟ್ಮೆಂಟ್ ಅಂತ ಹೇಳತ್ತಿಲ್ಲ ನಾನು. ಬಟ್ ಕೋಲ್ಡ್ ಸಿರಪ್ ಅದಕ್ಕೂ ಇದು ಕೋಲ್ಡ್ ಆದಾಗ ಸಿರಪ್ ಕಫ್ ಸಿರಪ್ ಅದಕ್ಕೆ ಕುಡಿತೀವಲ್ಲ ಆ ಇಫೆಕ್ಟ್ ಇದು ಕೊಡ್ತೈತಿ. ಇಷ್ಟು ಇಷ್ಟು ಸಣ್ಣದ ಗ್ಲಾಸ್ನಾಗ ಹಾಕ್ಕೊಂಡು ಕುಡಿದ್ಬಿಟ್ವಿ ಅಂದ್ರೆ ರಿಪೀಟ್ ಆಯ್ತು ಅನ್ಸತ್ತೈತಿ ನಾ ಹೇಳೋದು. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಈ ಥರ. ರೆಡಿ ರೀ, ಸ್ಟೋ ಆಫ್ ಮಾಡಿಬಿಡೋಣ. ರಸಮ್ ರೆಡಿ.